Oh my God! No, Marale! Wow! Bondugale, no, hangi denta. Irpu jalapata. नमस्ते बंधुगळे बंधुगळे इवत्तु नानु इरुपु अन्नतक्कंत ओंदु जागदल्लि इद्दीनि इल्लि एनु विशेषते अंत अंद्रे इरुपु फाल्स इदे इल्लोंदु तुंबा बहळ हेसरांत फाल्स इदे ओंदु ई जागदल्लि इदु इरुत्तक्कंत जाग बंदु इदु ग्रामने इरुपु अंत ग्राम इदु आमेले इदन्न कुर्ची अंतनु करीतारे ई ग्रामन ಇದು ವೀರಾಜಪೇಟೆ ತಾಲೂಕು ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ ಇದು ಅದೇನ್ ತುಂಬಾ ದೊಡ್ಡದೇನ್ ಇರಲ್ಲ ಅಂತ ಬಂದ್ವಿ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಬಂದ್ರೆ ಜನಗಳ ಕಾರ್ಗಳ ಸಾಲು ಸಾಲೆ ನಿಂತುಬಿಟ್ಟಿದೆ ಇಲ್ಲಿ ನಮಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ತುಂಬಾ ಫೇಮಸ್ ಅನ್ಸುತ್ತೆ ಈ ಜಾಗದಲ್ಲಿ ಯಾವಾಗ ನೋಡಿದ್ರು ಇಷ್ಟೇ ಜನ ಬರ್ತಾರಂತೆ ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ನೀವು ನೋಡಬಹುದು ಇಲ್ಲಿ ಇರುಪು ಶ್ರೀ ರಾಮೇಶ್ವರ ದೇವಸ್ಥಾನ ಬೇರೆ ಇದೆ ಸದ್ಯಕ್ಕೆ ಈಗ ಬೀಗ ಹಾಕಿದರೆ ಈ ದೇವಸ್ಥಾನಕ್ಕೆ ತುಂಬಾ ಒಳಗಡೆ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಕಾಣುತ್ತೆ ದೇವಸ್ಥಾನ ಸಖತ್ ನೋಡ್ತಾ ಇದ್ರೆ ಇಲ್ಲೇ ಗೊತ್ತಾಗುತ್ತೆ ಇದು ಒಂದು ತರ ಫೇಮಸ್ ಜಾಗ ಇದು ಅಂತ ನೋಡಿ ಹೇಗಿದೆ ಬೆಟ್ಟಗಳು ನೀವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ನೋಡಿದ್ರೆ ಬೆಟ್ಟಗಳ ಸರಣಿ ಸರಣಿ ಸಾಲುಗಳು ಇದಾವೆ ಇಲ್ಲಿ ಬನ್ನಿ ಈಗ ಹೋಗೋಣ ಇರುಪು ಫಾಲ್ಸ್ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗಲೇ ಬಂದುಗಳೇ ನೋಡಬಹುದು ಪ್ಲಾಸ್ಟಿಕ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್ ಪ್ಲಾಸ್ಟಿಕ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್ ಇಲ್ಲಿ ಯಾರು ಪ್ಲಾಸ್ಟಿಕ್ ತರಂಗಿಲ್ಲ ಇಲ್ಲೇ ನೋಡಿ ಇಲ್ಲೇ ಗೇಟ್ ಅಲ್ಲಿ ನಿಂತಿದ್ದಾರೆ ಪೊಲೀಸು ಇಟ್ಕೊಂಡು ನಿಮಗೆ ಫೈನ್ ಹಾಕ್ತಾರೆ ಮತ್ತೆ ನಿಮಗೆ ಪನಿಷ್ಮೆಂಟು ಇರುತ್ತೆ ಪ್ಲಾಸ್ಟಿಕ್ ಬ್ಯಾಂಡ್ ಇದೆ ಇಲ್ಲಿ ಯಾರು ಬಂದು ಪ್ಲಾಸ್ಟಿಕ್ ಎಸಿಬೇಡಿ ಆಮೇಲೆ ಇಲ್ಲಿ ಏನು ಇರುಪು ರಾಮೇಶ್ವರ ದೇವಸ್ಥಾನ ಇದೆಯಲ್ಲ ಇದಕ್ಕೆ ಬಂದು ಪಾರ್ಕಿಂಗ್ ಚಾರ್ಜಸ್ ಒಂದು ಸ್ವಲ್ಪ ಒಂದು 30 ಬಸ್ಗಳಾದರೆ 30 ಆಮೇಲೆ ಕಾರು ಜೀಪ್ಗಳಿಗೆಲ್ಲ 10 ರೂಪಾಯಿ ಮತ್ತು ಬೈಕಿಗಳಿಗೆಲ್ಲ 5 ರೂಪಾಯಿ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ ಈಗ ನಾವಂತೂ ಇನ್ನೂ ಕೊಟ್ಟಿಲ್ಲ ಇಲ್ಲಿ ಮೇ ಬಿ ತುಂಬ ಜಾಸ್ತಿ ಇದ್ದಾಗ ಅನಿಸುತ್ತೆ ಆ ಥರ ಚಾರ್ಜಸ್ ಇರೋದು ಬನ್ನಿ ನೋಡೋಣ ಮಾಹಿತಿ ಇನ್ನೂ ಸಾಧ್ಯ ಆದಷ್ಟು ಕಲೆ ಹಾಕೋಣ ಸರ್ ಎಷ್ಟು ಟಿಕೆಟ್ ಒಬ್ಬರಿಗೆ ಸರ್ 50 ಅಡಲ್ಟ್ಗೆ 50 ನಾವು ಈಗ ಇಬ್ಬರೇ ಹೋಗ್ತಾ ಇರೋದು ಒಬ್ಬರಿಗೆ 50 ಒಂದು ಮಗು ಇದೆ 10 ಇಯರ್ಸ್ ಒಳಗೆ ಓಕೆ 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 ಬಂಧುಗಳೇ ಇಲ್ಲಿ ಟಿಕೆಟ್ ಇದೆ ಇದರೊಳಗೆ ಹೋಗೋದಕ್ಕೆ 10 ವರ್ಷದ ಒಳಗೆ ಮಕ್ಕಳಿಗೆ ಏನು ಚಾರ್ಜಸ್ ಇಲ್ಲ ದೊಡ್ಡವರಿಗೆ 50 ರೂಪಾಯಿ ಅಂತೆ ಪರ್ ಹೆಡ್ಡು ಎರಡು ಕೊಡಿ ಬಂಧುಗಳೇ ನೋಡಿ ವೀಕ್ಷಣೆಯ ಸಮಯ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅದರ ಮೇಲೆ 5 ಗಂಟೆ ಮೇಲೆ ಬಂದು ನೀವು ಫಾಲ್ಸ್ ನೋಡ್ತೀನಿ ಅಂತ ಬರೋಕೆ ಹೋಗಬೇಡಿ ನಿಮ್ಗೆ ಯಾರು ಒಳಗಡೆ ಬಿಡಲ್ಲ ಬೆಳಗ್ಗೆ 8 ರಿಂದ 5 ಒಳಗೆ ಬರಬೇಕು ನಿಮಗೆ ಪ್ಲಾಸ್ಟಿಕ್ ಮದ್ಯಪಾನ ಮಾಂಸಾಹಾರ ಆಹಾರ ಪದಾರ್ಥಗಳು ಧೂಮಪಾನ ಕಡ್ಡಾಯವಾಗಿ ನಿಷೇಧ ಯಾರು ಇದನ್ನು ತಗೊಳ್ಳೋ ಆಗಿಲ್ಲ ಇಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಇಂಗ್ಲೀಷಲ್ಲೂ ಬರೆದಿದ್ದಾರೆ ಕನ್ನಡದಲ್ಲೂ ಬರೆದಿದ್ದಾರೆ ಹಿಂಗೆ ಗೊತ್ತಿಲ್ಲ ಕನ್ನಡ ಅದಲ್ಲಿ ಬರೆದಿದ್ದಾರೆ ಅಂತ ಯಾರು ಹೇಳೋಂಗಿಲ್ಲ ಎರಡು ಭಾಷೆಯಲ್ಲೂ ಬರೆದಿದ್ದಾರೆ ಇಲ್ಲಿ ಆ ಥರ ಏನೋ ಅವ್ಯವಹಾರಗಳು ಮಾಡೋಂಗಿಲ್ಲ ಬನ್ನಿ ಒಳಗಡೆ ಹೋಗೋಣ ಆಗಿದೆ ಅಂತ ನೋಡಿ ಓಕೆ ಇಲ್ಲಲ್ಲ ಎಷ್ಟು ಕಿಲೋಮೀಟರ್ ಆಗ್ತಿಲ್ಲಿಂದ 1 ಕಿಲೋಮೀಟರ್ ಇದೆಯಾ ಓಕೆ ಓಕೆ ಹೌದಾ ಓಕೆ ಓಕೆ 220 ಮೆಟ್ಟಲುಗಳಿದಾವಂತೆ ನಮ್ಮ ಶ್ರೀಮತಿ ಅವ್ರ ಹಿಂದ್ಗಡೆ ಕಣ್ಣು ಬಿಟ್ಟೆ ಬಿಟ್ರೆ ಆಗಲೇ ಬಾರವ ಆಗತ್ತೆ ಏನು ಜೀವನ ಅಂದ್ರೆ ಏನು ಅಡ್ವೆಂಚರ್ ಲೈಫೇ ಒಂದು ಅಡ್ವೆಂಚರ್ ಪ್ರಕೃತಿ ಅವ್ರ ಹತ್ತಕ್ಕಾಗ್ದೇ ನಮ್ಮ ಶ್ರೀಮತಿಯವ್ರ ಅಕ್ಕ ಅವ್ರಿಗಂತೂ ಆಗದೇ ಇಲ್ಲ ಬಿಡಿ ಏನು ಅವ್ರ ಕೈಲಿ ಆಗದೇ ಇಲ್ಲ ಅವ್ರು ಬರಲೇ ಇಲ್ಲ ನನ್ನ ಮಗಳಿಗೂ ಒಂದು ಸ್ವಲ್ಪ ಅದು ಬರ್ತೀನಿ ಅಂತಿತ್ತು ನಮ್ಮ ಶ್ರೀಮತಿಯವ್ರು ಬೇಡ ವಾಟರ್ ಫಾಲ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಎಲ್ಲರೂ ಜಾರು ಬಿದ್ದುಬಿಡ್ತಾರೆ ಅಂತ ಮಕ್ಕಳನ್ನ ಇಬ್ಬರನ್ನ ನಮ್ಮ ಚಿಕ್ಕವ ಮತ್ತು ನನ್ನ ಮಗಳನ್ನು ಬಿಟ್ಟು ಬರ್ತಾ ಇದ್ದೀವಿ ಅದೇನು ಮಾಡಲ್ಲ ಬಾ ಬಾ ಏನು ಮಾಡಲ್ಲ ಬರಮ್ಮ ಆ ಸೈಡಿಗೆ ಹೋಗ್ತದು ನೀ ಈಗ ನಮಗೆ ಕ್ಯಾಮ್ರಾಮ್ಯಾನ ನಾವು ಹಿಡ್ಕೊಂಡು ನಾವು ವೀಡಿಯೋ ಮಾಡೋದು ತುಂಬ ಕಷ್ಟ ಆಗಿದೆ ಇವರೆಲ್ಲ ಅದು ಆಯಲ್ಲ ಬಾರಮ್ಮ ತೋ ನೀನು ಇಲ್ಲಿ ಹಾಂ ಬಲಿ ಬಾ 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 ಹಾಂ ಬಾ ಹೋಗು ಹೋಗೋ ಕಡೆ ಹೋಗಮ್ಮ ಕಡೆ ಹೋಗಿ ಹೋಗಿ ಹೋಗು ನಮ್ಮ ಕ್ಯಾಮ್ರಾಮ್ಯಾನ್ ಸವಾಸ್ ಬೇಡ ಹಾಂ ಬಾ ಆಯ್ತಾ ಹಾಂ ಅವೆಲ್ಲ ಏನು ಮಾಡಲ್ಲ ಅದು ನೋಡೋದು ಗೊತ್ತಾಗಲ್ವಾ ನಮಗೆ ವಿಡಿಯೋ ಎಲ್ಲ ಪ್ರಾಣಿಗಳು ಒಂದೇ ಥರ ಇರುತ್ತೆ ಮುಖ ನೋಡಿದಾಗಲೇ ಅರ್ಥ ಆಗ್ಬಿಡುತ್ತೆ ಪ್ರಾಣಿಗಳಿಗೆ ಭಾಷೆನೇ ಬೇಡ ಅವನು ನಾಯಿ ಬಂದು ನಿಂತ್ಕೊಂಡ್ರೆ ಅದ್ರ ಬಾಲ ಅಲಾಡ್ಸೋದ್ರೆ ಗೊತ್ತಾಗ್ಬಿಡುತ್ತೆ ಅದು ನಮ್ಮ ಇಷ್ಟಪಡ್ತಾ ಇದೆಯೋ ಇಲ್ವೋ ಅಂತ ಹಸುಗಳು ಬಂದು ನಿಂತ್ಕೊಂಡ್ರೆ ಮುಖ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಯಾಕೆ ಭಾಷೆನೇ ಬೇಡ ಅವನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಶುದ್ಧವಾದ ಮನಸ್ಸು ಪ್ರಾಣಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಮನಸ್ಸಿದ್ರೆ ಸಾಕು ಅವಾಗಲೇ ಗೊತ್ತಾಗ್ಬಿಡುತ್ತಲ್ಲ ಏನು ಅಂತ ಹಾಂ ಅಲ್ಲಿ ನೋಡಿದಿ ಅಲ್ಲಿ ನೋಡಿ ಬೆಟ್ಟ ಹೇಗಿದೆ ಅದು ಪಕ್ಕದಲ್ಲಿ ಅದ್ಭುತವಾಗಿದೆ ಹಾಂ ಸರಣಿ ಸರಣಿ ಬೆಟ್ಟಗಳು ಇಲ್ಲಲ್ಲ ನೋಡಿದಿ ಸಖತ್ತಾಗಿದೆ ನಿಮಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಆಲ್ರೆಡಿ 1 ಕಿಲೋಮೀಟ್ರ್ ದೂರದಿಂದನೇ ಇಲ್ಲಿ ಜಲಪಾತದ ಸದ್ದು ಕೇಳಿಸೋಕೆ ಶುರುವಾಗಿದೆ ಬನ್ನಿ ಕೇರಳ ಬಂಧುಗಳೇ ಇಲ್ಲಿಂದ 16 ಕಿಲೋಮೀಟ್ರ್ ಅಂತೆ ಕೇರಳ ಬಾರ್ಡ್ರು
ನೀವು ಮೈಸೂರಿಂದನೂ ಬರಬಹುದು ಈ ಜಾಗಕ್ಕೆ ಮೈಸೂರಿಂದ ಬಂದ್ರೆ ಗೋಣಿಕೊಪ್ಪದ ಮುಖಾಂತರ ಬರಬೇಕಾಗುತ್ತೆ ಗೋಣಿಕೊಪ್ಪ ಇಲ್ಲಿಂದ 35 ಕಿಲೋಮೀಟರ್ ನೀವು ಮಡಕೇರಿ ಕಡೆಯಿಂದ ಬರ್ತಾ ಇದ್ರೆ ವಿರಾಜಪೇಟೆ ಮೇಲೆ ಬರಬೇಕಾಗುತ್ತೆ ವಿರಾಜಪೇಟೆಯಿಂದ ಈ ಸ್ಥಳ 50 ಕಿಲೋಮೀಟರ್ ಆಗುತ್ತೆ ಬಂಧುಗಳೇ ಬನ್ನಿ ಏ ಜನ ಇದೆ ನೋಡಿ ಇಲ್ಲ ಎಲ್ಲ ನೀರು ವಾವ್ ಕೊಡಮಲಿ ನೀನು ಇತ್ತ ಇಲ್ಲಿ ನಿಮಿಷ ಇಲ್ಲ ನಾನೇ ಹೋಗ್ತೀನಿ ಓಹೋಹೋ ನಮ್ಮ ಮನೆಯವರಿಗೆ ಆಗಲ್ಲ ಆಗಲ್ಲ ಅಂತ ನನ್ನನ್ನು ಕುಗ್ಗಿಸ್ತಾ ಇದ್ದಾರೆ ನಾವು ಯಾವತ್ತೂ ಯಾವುದಕ್ಕೂ ಅಂಜವರೇ ಅಲ್ಲ ಹಾ ವಾವ್ ಅಂದ್ರೆ ಇದಲ್ಲ ಜಲಪಾತ ಅನ್ಕೊಂಡ್ಬಿಟ್ಟಿರಾ ಇದನ್ನ ಹೋಗ ದಾರಿಯಲ್ಲಿ ಒಂದು ಸಣ್ಣದಾಗಿ ಇಲ್ಲಿ ಹರಿತಾ ಇತ್ತಲ್ಲ ಹಾಗಾಗಿ ಇದನ್ನ ತೋರಿಸ್ದೆ ಆಹಾಹಾ ಏನು ತಂಪಾಗಿದೆ ಬಂಧುಗಳೇ ರವ ರವ ಬಿಸ್ಲು ಮರ ಗಿಡಗಳಿದ್ರೆ ಏನು ತಂಪು ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ ಬಹಳ ಜನ ಬರ್ತಾ ಇದ್ದಾರೆ ನಾವು ಬರುವಾಗ ರಸ್ತೆಲಿ ಒಂದು ವೆಹಿಕಲ್ಗಳು ಎಲ್ಲ ಒಂದೊಂದು ವೆಹಿಕಲ್ಗಳು ಕಾಣಿಸ್ತಾ ಇರೋದು ಇಲ್ಲಿ ಬಂದು ನೋಡಿದ್ರೆ ಯಾವುದೋ ಒಂದು ಸಾಮ್ರಾಜ್ಯದಲ್ಲಿ ನಿಂತಿರ್ತಾವಲ್ಲ ರಥಗಳು ಹಂಗೆ ಕಾರ್ಗಳೇ ಸಾಲು ಸಾಲು ಸರಣಿ ಸರಣಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ವು ಬಂಧುಗಳೇ ಮಾತ್ರ ಏನೋ ವಿಶೇಷವಾದಂಥ ಒಂದು ಸ್ಮೆಲ್ ಇದೆ ಬಂಧುಗಳೇ ಈ ಜಾಗದಲ್ಲಿ ತುಂಬ ಅದ್ಭುತವಾದಂಥ ಸ್ಮೆಲ್ಲು ಆ ನೀರಿನ ಜುಳು ಜುಳು ಸದ್ದು ಮತ್ತು ಆ ತಂಪು ಏನೋ ಸ್ಟ್ರೆಸ್ಸಲ್ಲಿ ಇದ್ದವ್ರಿಗೂ ಕೂಡ ಆ ಸ್ಟ್ರೆಸ್ ಹೊಟ್ಟೋಗ್ಬಿಡುತ್ತೆ ಬಂದರೆ ಇಲ್ಲಿ ಎಲ್ಲ ಬನ್ನಿ ಎಲ್ಲೆಂದರಲ್ಲಿ ನೀರು ಹರಿತಾ ಇದೆ ಪಕ್ಕದಲ್ಲಿ ಎಷ್ಟು ಶುದ್ಧವಾಗಿದೆ ನೋಡಿ ನೀರು ಫಿಲ್ಟರ್ ವಾಟರ್ ನ್ಯಾಚುರಲ್ ಫಿಲ್ಟರ್ ವಾಟರ್ ಇದೆಲ್ಲ ಸ್ವಲ್ಪ ಮುಂದೆ ಬಂದರೆ ಈಗ ಆ ರೋಡ್ ಇದ್ದು ಚಿಕ್ಕದಾಯ್ತು ಕಿರಿದ ರಸ್ತೆ ಇದು ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಇಲ್ಲಿ ಓಹೋ ಸಖತ್ತಾಗಿದೆ ಇದೊಂದು ತೂಗು ಸೇತುವೆ ಅಲ್ಲ ಕಬ್ಬಣದಲ್ಲಿ ಮಾಡಿದ್ದಾರೆ ಇದನ್ನ ಆದೋಗಕ್ಕೆ ಕೊಳನ ಅರಿತಿರ ನೀರನ್ನ ಓ ಇಲ್ಲಿ ನೋಡಿ ಇಲ್ಲಿ ಇದು ನೀರಲ್ಲ ಹಾಲು ಹಾಲು ಕಬ್ಬಣದ್ದು ಸೇತುವೆ ಮಾಡಿದ್ದಾರೆ ಇದನ್ನ ದಾಟಕ್ಕೆ ಸಿಂಗಾಪುರ್ ಸಿಂಗಾಪುರ್ ಬರ್ಡ್ ಪಾರ್ಕ್ ಅದು ಮ್ಯಾನ್ ಮೇಡ್ ಸಿಂಗಾಪುರ್ ಫುಲ್ಲು ಮ್ಯಾನ್ ಮೇಡ್ ಜಾಗ ಅದು ಆದರೆ ಇಲ್ಲಿ ನಮ್ಮಲ್ಲಿ ಪರಿಸರ ಸೌಂದರ್ಯ ಇದೆಯಲ್ಲ ಯಾವ ದೇಶನೂ ಅದ್ರ ಮುಂದೆ ಏನೂ ಇಲ್ಲ ಹಂಗಿದೆ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತಾ ಇದೆ ಬಂಧುಗಳೇ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತಾ ಇದೆ ಈಗ 220 ಮೆಟ್ಲು ಹತ್ಬೇಕಂತೆ ನಮ್ಮ ಶ್ರೀಮತಿಯವ್ರಿಗೆ 220 ಮೆಟ್ಲು ಅಂದಿದ ತಕ್ಷಣ ಕಣ್ಣು ಇಷ್ಟು ದಪ್ಪ ಬಿಟ್ಟಿದ್ರು ಆದರೂ ನನಗಿಂತ ಮುಂಚೆ ನೋಡಿ ನಡ್ಕೊಂಡು ಹೋಗ್ತಾ ಇರೋದ ಏ ಈ ಏಜಲ್ಲಿ ಸುಸ್ತಾಯ್ತು ಅಂತಾರೆ ನಾವು ಸುಮಿತ್ ಬಾ ಇಲ್ಲಿ ಮಧ್ಯದಲ್ಲಿ ಬರುವಾಗ ಒಂದು ಬೋರ್ಡ್ ಕಾಣಿಸ್ತು ತುಂಬ ಅದ್ಭುತವಾದಂಥ ರಚನೆ ಇದೊಂದು ಬರೆದಿರೋದವರು ನಿಮ್ಮ ಮಾತನ್ನು ನಿಲ್ಲಿಸಿ ಪ್ರಕೃತಿಯ ಮಧುರ ಗಾನ ಆಲಿಸಿ ಆಹಾ ಎಷ್ಟು ಚೆನ್ನಾಗಿದೆ ಪ್ರಾಸಬದ್ಧವಾಗಿ ಅದ್ಭುತವಾಗಿ ಬರೆದಿದ್ದಾರೆ ಸುಮ್ಮನೆ ಅದು ಇದು ಮಾತಾಡೋದಕ್ಕಿಂತ ಈ ಜಾಗದಲ್ಲಿ ಬಂದು ಪ್ರಕೃತಿ ಸದ್ದು ಇಲ್ಲಿ ನೋಡಿ ಅರಿಯುವ ನೀರು ಪಕ್ಕದಲ್ಲಿ ಹಕ್ಕಿ ಪಕ್ಷಿಗಳ ಪಿಲಿ ಚಿಲಿಪಿಲಿ ನಾದ ಮರಗಳ ತಂಪು ಅಯ್ಯೋ ಏನು ಸ್ವರ್ಗ ಎಲ್ಲಿದೆ ಭೂಮಿ ಮೇಲೆ ಇದೆ ಬನ್ನಿ ಹಾ ಬಂಧುಗಳೇ ಇಲ್ಲಿ ನೋಡಿ ಇಲ್ಲಿ ಬ್ರಹ್ಮಗಿರಿ ಅಭಯಾರಣ್ಯ ಅಂತ ಹಾಕಿದ್ದಾರೆ ಇದು ಬ್ರಹ್ಮಗಿರಿ ನಾವು ಹತ್ತುತ್ತಾ ಇರೋ ಬೆಟ್ಟ ಈಗ ಅವೆಲ್ಲ ಪಕ್ಕದಲ್ಲಿ ಎಲ್ಲ ಬೆಟ್ಟಕ್ಕೂ ಒಂದೊಂದು ಹೆಸರಿದೆ ಇಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹೋಗ್ತಾ ಇದ್ದೀವಿ ಈಗ ಮೇಲೆ ಹತ್ತುತ್ತಾ ಇದ್ದೀವಿ 50 ರೂಪಾಯಿ ಏನು ನಾವು ಟಿಕೆಟ್ ಪೇ ಮಾಡ್ತೀವಿ ಅದ್ರ ತಕ್ಕನಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಡ್ಕೊಂಬರೋದಕ್ಕೆ ಸಿಮೆಂಟ್ ರಸ್ತೆ ಎಲ್ಲ ವ್ಯವಸ್ಥೆ ಇದೆ ನೀಟಾಗಿ ಮೇಂಟೈನು ಚೆನ್ನಾಗಿ ಮಾಡಿದ್ದಾರೆ ಬಂಧುಗಳೇ ನೋಡಿ ನೀರು ಹೇಗಿದೆ ಅಂತ ಹೇಗೆ ಹರಿತಾ ಇದೆ ಅಲ್ಲಿ ಕೆಳಗೆ ಇನ್ನೊಂದು ಸ್ವಲ್ಪ ಹತ್ತದಿದೆ ಬನ್ನಿ ಹೋಗೋಣ ಸುಸ್ತಾಯ್ತೇನವ ಎಷ್ಟು ಏನು ಅಬ್ಬಬ್ಬ ಅಂದರೆ ಮರಗಳು 500-600 ವರ್ಷದ ಮರಗಳು ಇವೆಲ್ಲ ಏನು ಸಾಮಾನ್ಯ ಮರಗಳಲ್ಲ ಎಷ್ಟು ದೊಡ್ಡಕ್ಕಿದೆ ನೋಡಿ ಇಲ್ಲಿ ಕಾಡ್ದು ಮರ ಅಬ್ಬ ಅಯ್ಯೋ ದೇವ್ರೆ ನಾವು ಆಲ್ರೆಡಿ ಅರ್ಧ ಬೆಟ್ಟ ಹತ್ತು ಬಂದಿದ್ದೀವಿ ಈ ಮರ ನೋಡಿ ಇಲ್ಲಿ ಬೆಟ್ಟನೂ ದಾಟಿ ಹೋಗ್ತಾ ಇದ್ದೀನಿ ಹಾಂ ಅಲ್ಲಿ ತೋರಿಸೋವಲ್ಲಿ ಮರಗಳು ಯಾವ ಹೈಟಲ್ಲಿದ್ದಾವೆ ಅಬ್ಬ ಯಾವ ಹೈಟಲ್ಲಿದೆ ನೋಡಿ ಮರಗಳು ಅಭಯಾರಣ್ಯ ಸಾಮಾನ್ಯವಾದ ಅರಣ್ಯ ಅಲ್ಲ ಇದು ಅಭಯಾರ ದಾರಿಯಲ್ಲೇ ನೀವು ನೋಡ್ಬೋದು ಏನು ಜಲಪಾತ ಇದೆ ಇರ್ಪುರ್ ಜಲಪಾತ ಅದ್ರದ್ದು ಮರಿಗಳು ಅಂತ ಹೇಳ್ಬೋದು ಇವೆಲ್ಲ ಮನೆ ಮುಂದೆ ನೋಡೋಣ ನಾವೇನಾದ್ರು ಸರ್ಪ್ರೈಸ್ ಆಗ್ತೀವೇನೋ ಗೊತ್ತಿಲ್ಲ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಇಷ್ಟೇನಾ ಅಂತ ಬರ್ತೀವೋ ಏನೋ ನೋಡೋಣ ಓ ಓ ಮೈ ಗಾಡ್ ನೋಡಿ ಬರವಿಲ್ಲ ವಾ ಓಹೋ ಬಂಧುಗಳೇ ನೋಡಿ ಹೆಂಗಿದೆ ಅಂತ ಇರ್ಪು ಜಲಪಾತ ಒಬ್ಬ ಜಾರಲ್ಲ ಬನ್ನಿ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹಾಂ ಒಬ್ಬ
ಹಾಲಿನ ಸುರಿಮಳೆ ವಾ ಓ ಅಲ್ಲಿ ನೋಡಿ ಮೀನೆಲ್ಲ ಇದೆ ಅಲ್ಲೆಲ್ಲ ಮೀನು ಏನು ಐಸು ಐಸ್ ಇದ್ದಂಗಿದೆ ವಾಟ್ರು ಆಹಾ ಓಹೋ ಅಬ್ಬ ಫಸ್ಟ್ ಎಂಟ್ರಿ ಆದಾಗ ಸಿಗತಕ್ಕಂಥ ಜಾಗ ಇನ್ನು ಮೇಲೆ ಮೆಟ್ಲುಗಳಿದೆ ನಾವೊಂದು 100 ಮೆಟ್ಲು ಹತ್ತಿದ್ದೀವಿ ಇನ್ನೊಂದು 100-120 ಮೆಟ್ಲು ಇರ್ಬೋದು ಬನ್ನಿ ಮೇಲೆ ಹೋಗಿ ನೋಡೋಣ ಅಲ್ಲಿಂದ ಹೆಂಗೆ ಕಾಣುತ್ತೆ ಬಂಧುಗಳೇ ಇಲ್ಲಿ ನೋಡಿ ಬಂದರೆ ಇಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಕೇರ್ಫುಲ್ಲಾಗಿ ಬನ್ನಿ ಕಾಡು ದಟ್ಟ ಅರಣ್ಯ ಇಲ್ಲಿ ಬರುವಾಗ ಎಲ್ಲರೂ ಕೇರ್ಫುಲ್ಲಾಗಿ ಬರಬೇಕು ಮೈ ಮಾಡಿಬೇಡಿ ವಾವ್ ಓ ಇದೆ ಓ ಮೈ ಗಾಡ್ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬನ್ನಿ ಇಲ್ಲಿ ಅಲ್ಲೂ ಇದೆ ಮೆಟ್ಲುಗಳು ಅಲ್ಲೆಲ್ಲ ಗೇಟ್ ಹಾಕಿದ್ದಾರೆ ಇದೆ ಲಾಸ್ಟ್ ಆ್ಯಕ್ಚುಲಿ ಕೆಳಗಿಂದ ಇನ್ನೂ ಜಾಸ್ತಿ ಕಾಣುತ್ತೆ ಇದೆಲ್ಲ ಅದ್ರ ಮೇಲಿಂದನೂ ಹರಿತಾ ಇದೆ ಆ್ಯಕ್ಚುಲಿ ಈ ಜಲಪಾತ ಈಗೇನು ನೋಡ್ತಾ ಇದ್ದೀವಿ ಏನೊಂದು 30% ಅಷ್ಟೇ ಇರ್ಬೋದು ಇದು ದಟ್ಟ ಮೇಲೆ ಬೆಟ್ಟ ತುದಿಯಿಂದ ಹರಿತಿರ್ತಕ್ಕಂಥ ಜಲಪಾತ ಇದು ಹಾಗಾಗಿ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ದೃಷ್ಟಿಗೆ ಮಾತ್ರ ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ಇದು ನಮಗೆ ದೊಡ್ಡದಾಗಿರ್ಬೋದು ಆದರೆ ಇದು ತುಂಬ ಚಿಕ್ಕದು ನಮಗೆ ಕಾಣಿಸ್ತಾ ಇರೋದು ಇದರ ಶುರು ಏನಿದೆ ಅದು ಎಂಡ್ಲೆಸ್ಸು ಈ ಬೆಟ್ಟ ತುದಿಯಿಂದನೂ ಬರ್ತಾ ಇದೆ ಇದು ಜಲಪಾತ ಏನಪ್ಪ ಬೆಟ್ಟದ ಮೇಲೆಲ್ಲ ಹಿಂಗೆ ವಾಟರ್ ಸೋರ್ಸು ಹಾಂ ಎಲ್ಲ ಜಲಪಾತ ನೋಡೋದಕ್ಕಿಂತ ನನ್ನೇ ನೋಡ್ತಾ ಇದ್ದಾರೆ ಇವನು ಯಾಕೆ ಹಿಂಗೆ ಮಾತಾಡ್ತಿದ್ದೇನೆ ಅಂತ ಅದಕ್ಕೆ ಬಂದು ಕಟ್ ಮಾಡ್ಬಿಡ್ತೀನಿ ಜಿಗಣೆ ಜಿಗಣೆ ಎಲ್ಲಿ ಜಿಗಣೆನಾ ಏನು ಕಸ ಹಾಂ ಸರಿ ಆಯಿತು ಬಂಧುಗಳೇ ಇದೇ ನಮ್ಮ ನಾಡಿನ ಪ್ರಕೃತಿ ಸೌಂದರ್ಯ ಅನ್ನೋದು ಬಂಧುಗಳೇ ಇವೇನು ನಾವೇನು ಮ್ಯಾನ್ ಮೇಡ್ ಅಲ್ಲ ನಮಗೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು ನಾವು ಭಾರತೀಯರು ಎಷ್ಟು ಪುಣ್ಯವಂತರು ಅಂತ ಅಂದರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಸೌಂದರ್ಯ ಪ್ರಕೃತಿ ಸೌಂದರ್ಯ ಸವಲತ್ತುಗಳನ್ನು ನಾವು ನೋಡ್ಬೋದು ಎಷ್ಟು ಸಾವಿರಾರು ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರು ಇಂಥ ಸೌಂದರ್ಯನ ನಾವು ನೋಡೋಕ್ಕಾಗಲ್ಲ ನಾವೇನು ಬಿಲ್ಡ್ ಮಾಡೋದು ಬೇಡ ಇರೋದನ್ನು ಉಳಿಸ್ಕೊಂಡೋದ್ರೆ ಸಾಕು ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ಳೋದು ನಿಮ್ಮ ಹತ್ರ ಏನಂದರೆ ಇಂಥ ಜಾಗಗಳಿಗೆ ಬಂದಾಗ ಕಸ ಎಸೆಯೋದ್ಬೇಡಿ ಕಸ ಎಸಿಬೇಡಿ ಗಲೀಜು ಮಾಡಬೇಡಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ದಯವಿಟ್ಟು ಮಾಡೋಕೆ ಹೋಗಬೇಡಿ ಇಂಥ ಜಾಗದಲ್ಲಿ ದೇವರು ವಾಸ ಮಾಡ್ತಾನಂತೆ ಒಂದು ವರ್ಡಿದೆ ಅದನ್ನು ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಮಾಡಿದಂಥ ಪಾಪಗಳನ್ನೆಲ್ಲ ನೀವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅದನ್ನು ಬಗೆಹರಿಸ್ಕೊಬೋದಂತೆ ಇದು ಕೂಡ ಒಂದು ಪುಣ್ಯಕ್ಷೇತ್ರ ದೇವರು ವಾಸ ಮಾಡುವಂಥ ಸ್ಥಳ ಇಂಥ ಜಾಗಗಳಿಗೆ ಬಂದು ಇಲ್ಲಿ ಗಲೀಜು ಮಾಡಿದ್ರೆ ಅದು ಯಾವ ಪುಣ್ಯ ಕ್ಷೇತ್ರಕ್ಕೂ ಹೋದರೂ ಈ ಪಾಪನಂತೂ ತೊಳೆಯೋಕ್ಕಾಗಲ್ವಂತೆ ದಯವಿಟ್ಟು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಬಂದು ದಯವಿಟ್ಟು ಯಾರೂ ಗಲೀಜು ಮಾಡಬೇಡಿ ಸರ್ಕಾರದಿಂದ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಅಚ್ಚುಕಟ್ಟಾಗಿ ಕ್ಲೀನಾಗಿ ಎಲ್ಲ ಇಟ್ಕೊಂಡಿದ್ದಾರೆ ಯಾಕೆಂದರೆ ಟಿಕೆಟ್ ಮಾಡಿದ್ದಾರೆ ಒಂದು 50 ರುಪೀಸು ಅದರಿಂದ ಮೇಂಟೆನೆನ್ಸ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ಇರುಪು ಜಲಪಾತ ನಮ್ಮ ನಾಡಿನ ಸಿರಿ ಇದು ನಮಗೊಂದು ಈಗಂತ ಹೇಳ್ತಾ ಇವತ್ತು ಈ ಇರುಪು ಜಲಪಾತದ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಂದ್ಸರಿ ಬನ್ನಿ ಭೇಟಿ ಕೊಡಿ ಜೀವನದಲ್ಲಿ ಒಮ್ಮೆ ಆದರೂ ಇದನ್ನು ನೋಡಬೇಕು ಈಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವೆರಿ ಇನ್ಫಾರ್ಮೇಟಿವ್ ದಿಸ್ ಒನ್ ಮೆಸೇಜ್ ಯು ಆರ್ ಪುಟಿಂಗ್ ಇನ್ ಯೂಟ್ಯೂಬ್ ಓಕೆ ಥ್ಯಾಂಕ್ ಯು ಸೋ ಮಚ್ ಈಗ ರಸ್ತೆಯಲ್ಲಿ ಹೋಗುವಾಗ ನಮ್ಮನ್ನ ಗುರುತಿಸಿದ್ರು ಬಹಳಷ್ಟು ಜನ ಗುರುತಿಸ್ತಾರೆ ಆಮೇಲೆ ಬಂದು ಮೆಸೇಜ್ ಆಗ್ತಾ ಇರ್ತಾರೆ ನೀವು ಮಾತಾಡ್ಸಿದ್ರೆ ಏನಾದ್ರು ಅನ್ಕೊಂತೀರಾ ಅಂತ ಅಂದ್ಬಿಟ್ಟು ನನಗೆ ತುಂಬ ಸಂತೋಷ ಆಗುತ್ತೆ ನೀವುಗಳೆಲ್ಲ ಬಂದು ನನಗೆ ಮಾತಾಡ್ಸಿದ್ರೆ ತುಂಬ ಖುಷಿ ಆಯಿತು ಸಿಕ್ಕಿದ್ರು ಬೆಂಗಳೂರಿಂದ ಬಂದಿದ್ರ ಸರ್ ಬೆಂಗಳೂರಿಂದ ಬಂದಿದ್ರು ಈ ಜಾಗ ನೋಡೋದಕ್ಕೆ ತುಂಬ ಅದ್ಭುತ ಏನ್ ಅನಿಸ್ತು ನಿಮ್ಗೆ ಜಾಗದ ಬಗ್ಗೆ ಒಂದು ನಾವು ಒಂದ್ ದಿನದ ಆಕ್ಸಿಜನ್ ಒಂದ್ ದಿನಕ್ಕೆ ನಾವು ಒಂದು 5,000-6,000 ಇನ್ನೂ ಜಾಸ್ತಿನೇ ಇರ್ಬೋದು ಆಕ್ಸಿಜನ್ ಕುಡಿತೀವಿ ನಾವು ಆಕ್ಚುಲಿ ಪ್ರಕೃತಿ ಫ್ರೀ ಆಗಿ ಕೊಡ್ತಾ ಇದೆ ನೋಡಿರ್ಬೋದು ಕೊರೋನಾ ಬಂದ ಟೈಮಲ್ಲಿ ನಾವು ಎಷ್ಟು ಆಕ್ಸಿಜನ್ ಇಲ್ದೇ ಸತ್ವಿ ಅಂತ ಆದ್ರೂ ಆಕ್ಸಿಜನ್ ಬೆಲೆ ಏನೋ ನಾನು ಬೆಡ್ಡಲ್ಲಿ ಮಲಗಿದಾಗ ನನಗೆ ಗೊತ್ತಾಯ್ತು ಒಂದು ದಿನಕ್ಕೆ 7,000-8,000 ರೂಪಾಯಿ ಬೆಲೆ ಅಷ್ಟು ಬಹಳಷ್ಟು ಆಕ್ಸಿಜನ್ ನಾವು ಫ್ರೀಯಾಗಿ ಪ್ರಕೃತಿಯಿಂದ ಪಡ್ಕೊತಾ ಇದೀವಿ ಅಂತ ಜಾಗದಲ್ಲಿ ಎಲ್ಲ ನೋಡಿ ಬಂದು ಸುತ್ತಾಡ್ಕೊಂಡು ಹೋಗ್ತಿದೀವಿ ಇದೇ ತರ ಅವಾಗ ಅವಾಗ ಈ ತರ ಪರಿಸರಕ್ಕೆ ಬರ್ತಾ ಇದೀವಿ ಇರುಪು ಅಂತ ಹೇಳಿದ್ರಲ್ಲಿ ಇದು ಏನು ಮಲಯಾಳಂ ಪದನ ಇದು ಇರುಪು ಇರುಪು ಇಸ್ ಮಲಯಾಳಂ ನೋಡಿ ಇರುಪು ಅಭಯ ಫಾಲ್ಸ್ ಬಂದ್ಬಿಟ್ಟು ಅದು ಜಸ್ಟ್ ಒಂದು 10 ಕಿಲೋಮೀಟರ್ ಇದೆ ಇರುಪು ಅನ್ನತಕ್ಕಂಥ ನನಗೆ ಇವರಿಂದ
ಒಂದು ಮಾಹಿತಿ ಗೊತ್ತಾಗಿದ್ದು ಏನು ಅಂದ್ರೆ ಇರುಪು ಅನ್ನತಕ್ಕಂಥದ್ದು ಒಂದು ಮಲಯಾಳಂ ಪದ ಅಂತೆ. ಆ ಪದನ ಈ ಸ್ಥಳನೂ ಇರುಪು ಅಂತಾನೆ ಅಲ್ಲ ಇಟ್ಟಿರೋದು ಈ ಸ್ಥಳದ ಹೆಸರು. ಸ್ಥಳ ಲಕ್ಷ್ಮಣ ತೀರ್ಥನ ಹೋಗಿ ಕಾವೇರಿ ನದಿಗೆ ಸೇರುತ್ತೆ. ಹೌದಾ? ಲಕ್ಷ್ಮಣ ತೀರ್ಥ ಅಂತಿದ್ದು ಕಾವೇರಿ ನದಿಗೆ ಸೇರುತ್ತಂತೆ. ಬಹಳ ನಿಮ್ಮನ್ನು ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಕ್ಯೂಡ್ ಅಪ್.